ಕಳೆದ 2 ವರ್ಷದಿಂದ ಮಹಾಮಾರಿ ಕೊರೋನಾದಿಂದ ದೇಶ ಹಾಗೂ ರಾಜ್ಯದ ಜನ ತತ್ತರಿಸಿ ಹೋಗಿದ್ದಾರೆ. 2ನೇ ಅಲೆ ಬಳಿಕ ಇದೀಗ 3ನೇ ಅಲೆ ಎದುರಾಗುತ್ತಿದ್ದು, ಕೊರೋನಾ ರೂಪಾಂತರಿ ಡೆಲ್ಟಾ ವೈರಸ್ ಭಯದ ವಾತಾವರಣ ನಿರ್ಮಾಣ ಮಾಡಿರುವ ಬೆನ್ನಲ್ಲೇ ಇದೀಗ ಕೊರೋನಾ ಸೋಂಕಿತ ಮಹಿಳೆಯೊಬ್ಬರಲ್ಲಿ ಪತ್ತೆಯಾಗಿದ್ದು, ಸೈಟೋಮೆಗುಲೋ ವೈರಸ್ಗೆ ಆ ವೈದ್ಯರ ತಂಡ ಚಿಕಿತ್ಸೆ ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನದು ವೈರಸ್ ಅಂತ ಹೇಳ್ತೀವಿ ನೋಡಿ. ಸೊ ನಮ್ಮಲ್ಲಿ ಜೂನ್ 1ರಂದು, ಹೋದ ತಿಂಗಳು ಜೂನ್ 1ರಂದು 39 ವರ್ಷದ ಮಹಿಳೆ ಒಬ್ಬರು ಬರ್ತಾರೆ. ಅವರು ಆರ್ಟಿಫಿಷಿಯಲ್ ಪಾಸಿಟಿವ್ ಇರ್ತದೆ. ರಾಣಾಮೇಲೂರಿಂದ ಇಲ್ಲಿ ರೆಫರ್ ಆಗ್ತಾರೆ ಫಾರ್ ಫರ್ದರ್ ಟ್ರೀಟ್ಮೆಂಟ್. ಸೊ ನಮ್ಮಲ್ಲಿ ಬಂದಾಗ ಅವರಿಗೆ ಸ್ಯಾಚುರೇಷನ್ ಅಂದರೆ ಆಮ್ಲಜನಕ ಅಂಶ ಬಾಡಿಯಲ್ಲಿ ಇಟ್ ವಾಸ್ ಓನ್ಲಿ ಅಬೌಟ್ 38%. ಸೊ ಅವ್ರು ಬಂದ ತಕ್ಷಣ ನಾವು ಅವ್ರನ್ನ NIV ಮೇಲೆ ಹಾಕ್ತೇವೆ, ನಾನ್ ಇನ್ವೇಸಿವ್ ವೆಂಟಿಲೇಷನ್ ಮೇಲೆ ಹಾಕ್ತೇವೆ. ಫರ್ದರ್ ನಾವೇನು ಮಾಡ್ತೀವಿ, ಇವ್ಯಾಲ್ಯೇಷನ್ ಮಾಡ್ತೇವೆ, ಸಿಟಿ ಸ್ಕ್ಯಾನ್ ಅನ್ನು ಮಾಡ್ತೇವೆ. ಅವಾಗ ಗೊತ್ತಾಗ್ತದೆ ಅವ್ರಿಗೆ ಸಿಟಿ ಸ್ಕ್ಯಾನಲ್ಲಿ ಸಿವಿಯರ್ ಡಿಸೀಸ್ ಇದೆ ಅಂತ. ಸಿವಿಯರ್ ಅಂದರೆ ನಾವು ಸ್ಕೋರಿಂಗ್ ಮಾಡ್ತೇವೆ, ಸಿವಿಯರಿಟಿ ಇಂಡೆಕ್ಸ್ ಅಂತ ಹೇಳ್ತೇವೆ. ಆ ಥರ ಸ್ಕೋರಿಂಗ್ ಮಾಡಿದಾಗ ಅದರಲ್ಲಿ ನಮಗೆ 25 out of 25 ಸ್ಕೋರಿಂಗ್ ಇವರದಾಗಿರುತ್ತದೆ. ಸೊ ಸಿವಿಯರ್ ಬ್ರಾಂಕೋನಿಮೋನಿಯಾ ಅಂತ ಅವ್ರನ್ನ ಟ್ರೀಟ್ಮೆಂಟ್ನ ಶುರು ಮಾಡ್ತೇವೆ. ಬಟ್ ಪೇಷೆಂಟ್ ಏನಾಗ್ತದೆ, ಅಷ್ಟೊಂದು ಚೆನ್ನಾಗಿ ರೆಸ್ಪಾನ್ಸ್ ತೋರಿಸಲ್ಲ ಲೇಟರಿ. ಸೊ ಅವರಿಗೆ ನಾವು ಇನ್ವೇಸಿವ್ ವೆಂಟಿಲೇಷನ್ ಅಂದರೆ ಬಾಯಲ್ಲಿ ಪೈಪ್ ಹಾಕಿಬಿಟ್ಟು ಕೃತಕ ಉಸಿರಾಟವನ್ನು ಶುರು ಮಾಡ್ತೇವೆ. ಸೊ ಆ ಥರ ನಾವು ವೆಂಟಿಲೇಟರ್ ಕೇರ್ ಕೊಟ್ಟಾಗ ಹಾಗೂ ಆ್ಯಂಟಿವೈರಸ್ ಆಗಲಿ ಇಮ್ಯುನೊಮಾಡ್ಯುಲೇಟರ್ಸ್ ಆಗಲಿ ಕೊಟ್ಟಾಗ ಪೇಷೆಂಟ್ ರೆಸ್ಪಾನ್ಸನ್ನು ತೋರಿಸ್ತಾರೆ, ಇಂಪ್ರೂವ್ಮೆಂಟ್ ಬರ್ತದೆ. ಪೇಷೆಂಟ್ ನಾವು ವೀನ್ ಮಾಡಿಬಿಟ್ಟು ವೆಂಟಿಲೇಟರಿಂದ ಹೊರಗಡೆ ತೆಗಿತೇವೆ. ಬಟ್ ಏನಾಗ್ತದೆ, ಆಮೇಲೆ ಸಡನ್ ಆಗಿ ಒಂದು ದಿನ ಅವರಿಗೆ ಕಾರ್ಡಿಯೋ ಪಲ್ಮರಿ ಅರೆಸ್ಟ್ ಆಗ್ತಾರೆ. ಸೊ ಅರೆದ ತಕ್ಷಣ ನಾವು CPR ಕೊಟ್ಬಿಟ್ಟು ಮತ್ತೆ ವೆಂಟಿಲೇಟರ್ಗೆ ತರ್ತೇವೆ, ಅವ್ರನ್ನ ಮತ್ತೆ ರಿವೈವ್ ಮಾಡ್ತೀವಿ, ಮತ್ತೆ ಅವ್ರನ್ನ ಮರುಜೀವನ ಪಡ್ತಾರೆ. ಪಡೆದು ಬಿಟ್ಟು ಆಮೇಲೆ ನಾವು ಇದಕ್ಕೆ ಏನಕ್ಕೆ ಹಿಂಗಾಯಿತು, ಯಾಕೆ ಅರೆಸ್ಟ್ ಆಯಿತು ಅಂತ ನಾವು ಅದಕ್ಕೆ ಇವಾಲ್ಯೇಷನ್ನ ಮಾಡಲಿಕ್ಕೆ ಶುರು ಮಾಡ್ತೇವೆ. ಅವಾಗ ಗೊತ್ತಾಗ್ತದೆ ಅವ್ರ ಹಿಮೋಗ್ಲೋಬಿನ್ 11 ಇದ್ದಿದ್ದು 4ಕ್ಕಾಗಿರುತ್ತೆ. ಸೊ ಎಲ್ಲೋ ಬ್ಲಡ್ ಲಾಸ್ ಆಗ್ತಾ ಇದೆ ಅಂತ ಹುಡುಕಿದಾಗ ಗೊತ್ತಾಗ್ತದೆ ಅವರು ಬ್ಲ್ಯಾಕ್ ಕಲರ್ ಸ್ಟೂಲ್ಸ್ ಅಂದರೆ ಕಪ್ಪು ಬಣ್ಣದ ಸ್ಟೂಲ್ಸನ್ನು ಪಾಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಸೊ ಸಮ್ವೇರ್ ಇಂಟರ್ನಲ್ ಬ್ಲೀಡ್ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ನಾವು ಇವಾಲ್ಯೇಷನ್ ಮಾಡಲಿಕ್ಕೆ ಹೊರಡ್ತೇವೆ. ಸೊ ಅವಾಗ ನಾವು ಎಂಡೋಸ್ಕೋಪಿ ಮಾಡಿದಾಗ ಏನು ಗೊತ್ತಾಗ್ತದೆ ಅಂದರೆ ಒಳಗಡೆ ದೊಡ್ಡ ದೊಡ್ಡ ಅಲ್ಸರ್ಸ್ ಇದಾವೆ ಅಂತ ಗೊತ್ತಾಗ್ತದೆ, ಸಣ್ಣ ಕರಳಲ್ಲಿ ತುಂಬ ಅಲ್ಸರ್ಸ್ಗಳಿದಾವೆ ಅಂತ ಗೊತ್ತಾಗ್ತದೆ. ಆಮೇಲೆ ನೋಡ್ತೀವಿ ಪೇಷೆಂಟ್ದು ಆಕ್ಸಿಜನ್ ಲೆವೆಲ್ ಆಲ್ಸೋ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿರುತ್ತೆ. ಸೊ ಅಲ್ಲಿ ನಿಮೋನಿಯಾ ಇಂಪ್ರೂವ್ ಆಗಿದ್ದು ಮತ್ತೆ ವರ್ಸನ್ ಆಗಿರುತ್ತೆ. ಸೊ ನಿಮೋನಿಯಾನೂ ಇದೆ, ಜೊತೆಗೆ ಎಲ್ಲೋ ಒಂದು ಭಾಗದಲ್ಲಿ ನಮಗೆ ಇಂಟರ್ನಲ್ ಬ್ಲೀಡಿಂಗು ಆಗ್ತಾ ಇದೆ, ಅಲ್ಸರ್ಸ್ ಬೇರೆ ಇದೆ. ಸೊ ಅದಕ್ಕೆ ಕಾರಣ ಏನು ಅಂತ ನಾವು ಅಂದ್ಕೊಂಡು ಒಂದು ಹೊಸ ವೈರಸ್ ಇದೆ, ಅದು ನಮ್ಮಲ್ಲಿಯೇ ಇದೆ ಆ್ಯಕ್ಚುಲಿ. ಇಟ್ ರಿಮೈನ್ಸ್ ಇನ್ ಅಸ್ ಇನ್ ಡಾರ್ಮೆಂಟ್ ಸ್ಟೇಜ್. ಬಟ್ ಯಾವಾಗ ಇಮ್ಯುನಿಟಿ ಕಡಿಮೆ ಆಗುತ್ತೆ, ಇಮ್ಯೂನ್ ಸಪ್ರೆಸ್ ಆಗುತ್ತೆ, ಆ ಟೈಮಲ್ಲಿ ಉತ್ಪತ್ತಿ ಬರ್ತದೆ ಹೊರಗಡೆ, ಅದು ಅಟ್ಯಾಕ್ ಮಾಡ್ತದೆ ನಮ್ಮ ಮೇಲೆ, ಅದು ಸೈಟೋಮೆಗಾಲೋ ವೈರಸ್ ಅಂತ. ಆ ವೈರಸ್ನ ನಾವು ಸಸ್ಪೆಕ್ಟ್ ಮಾಡಿ ಅದನ್ನು ನಾವು PCR ಹೈದರಾಬಾದ್ಗೆ ಕಳಿಸ್ತೇವೆ, ಆ ರಿಪೋರ್ಟ್ ಪಾಸಿಟಿವ್ ಬರ್ತದೆ. ಸೊ ಅದನ್ನು ಪಾಸಿಟಿವ್ ಬಂದ ತಕ್ಷಣ ಅದಕ್ಕಾಗಿ ಒಂದು ಆ್ಯಂಟಿವೈರಲ್ ಇರ್ತದೆ, ಅದಕ್ಕೆ ಹೆಸರು ಕ್ಯಾನ್ಸೈಕ್ಲೋವಿರ್ ಅಂತ, ಅದನ್ನ ಶುರು ಮಾಡ್ತೇವೆ. ಶುರು ಮಾಡಿದ ತಕ್ಷಣ ಪೇಷಂಟ್ ಇಂಪ್ರೂವ್ಮೆಂಟ್ ಶುರು ಮಾಡ್ತಾರೆ, ಹಾಗೆ ಪೇಷಂಟ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕೂಡ ಕಡಿಮೆ ಆಗ್ತಾ ಆಗ್ತಾ ಬರ್ತದೆ. ಆಫ್ಟರ್ 49 ಡೇಸ್ ಆಫ್ ICU ಕೇರ್ ಪೇಷಂಟ್ ಇವತ್ತು ನಡೀತಾರೆ, ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಬಂದಿದೆ, ತುಂಬ ಇಂಪ್ರೂವ್ಮೆಂಟ್ ಆಗಿಬಿಟ್ಟು ಈ ವಿತೌಟ್ ಆಕ್ಸಿಜನ್ ಇವಾಗ ಅವರು ನಡೆಯೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಆ ಲೆವೆಲ್ ಇಂಪ್ರೂವ್ಮೆಂಟ್ ಕಂಡು ಬಂದಿದೆ. ಈ ಥರ ಭಾಗದಲ್ಲಿ ಅಂದರೆ ಡಿಟೆಕ್ಟ್ ಆಗಿಬಿಟ್ಟು ಟ್ರೀಟ್ಮೆಂಟ್ ಆಗಿ ಮನೆಗೆ ಹೋಗ್ತಾ ಇರೋದು ಫಸ್ಟ್ ಕೇಸ್. ಈ ಥರ ಕೇಸಸ್ ಆ್ಯಕ್ಚುಲಿ ಇವಾಗ ಲಾಸ್ಟ್ ಮಂತ್ 30 ಡೇಸಲ್ಲಿ 6 ಕೇಸಸ್ ಆರ್ ಬೀಂಗ್ ರಿಪೋರ್ಟೆಡ್ ಇನ್ ಡೆಲ್ಲಿ ಗಂಗಾರಾಮ್ ಹಾಸ್ಪಿಟಲ್, 6 ಕೇಸಸ್ ರಿಪೋರ್ಟ್ ಆಗಿದ್ದಾವೆ. ಹಾಗೆ ಒಂದೆರಡು ಕೇಸಸ್ ಪುಣೆ ಮತ್ತು ಬೆಂಗಳೂರಲ್ಲಿ ಅಂತ ಹೇಳ್ತಾ ಇದ್ದಾರೆ, ಕನ್ಫರ್ಮೇಷನ್ ಡಾಟಾ ನಮ್ಮಲ್ಲಿ ಇಲ್ಲ. ಬಟ್ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಈ ಥರ ರಿಪೋರ್ಟ್ ಆಗಿ ಟ್ರೀಟ್ಮೆಂಟ್ ಆಗಿ ಮನೆ ಹೋಗ್ತಿರೋದು ಇದು ಫಸ್ಟ್ ಕೇಸ್ ಅಂತ ಹೇಳಿ.